ಈ ದಿನವನ್ನು ನೋಡಿದರೆ ನನ್ನ ಪ್ರಕಾರದಲ್ಲಿ ಒಂದು ಕಡೆ ಮತ್ತು ರಾತ್ರಿ 2:51 ಇವತ್ತು ನಮ್ಮ ಇಸ್ರೋನವರು ಮಾಡ್ತಾ ಇರುವಂತಹ ಚಂದ್ರಯಾನದ ಉಪಗ್ರಹ ವಾಹಕ ನೌಕೆ ಉಡಾವಣೆ ಆಗುತ್ತೆ. ಇಲ್ಲಿ ನೋಡಿದ್ರೆ ರಾಜಕಾರಣದಲ್ಲಿ ಇವತ್ತಿನ ಕ್ಷಣಕ್ಕೆ ನೋಡೋದಾದರೆ ಈ ಸರ್ಕಾರ ಉಡಾವಣೆ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಇವತ್ತಿನ ಸ್ಥಿತಿಗತಿ ನೋಡಿದ್ರೆ ಕಾರಣ ಯಾರನ್ನು ನಂಬಿದ್ದಾರೋ ಅವರು ಕೈ ಕೊಡುತ್ತಿದ್ದಾರೆ, ಹೊಸಬರನ್ನು ಯಾರನ್ನು ನಂಬಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ, ಒಲಿಸಬಹುದು ಎಂಬುವವರು ಬಗ್ಗುತ್ತಿಲ್ಲ, ಹಾಗಾಗಿ ಎಲ್ಲವೂ ಅಯೋಮಯವಾಗಿ ಹೋಗಿದೆ. ನಿನ್ನೆ MTB ನಾಗರಾಜ್ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಎಲ್ಲ ಲೀಡರ್ಗಳು ಅವ್ರ ಮನೆಗೆ ಹೋಗಿ ಹಿಂದೆಂದೂ ಕಾಣದೆ ಎರಡು ಜೀವಮಾನಕ್ಕೆ ಆಗುವಷ್ಟು ಲೀಡರ್ಗಳು ಒಂದೇ ಸರಿಗೆ ಬಂದಿದ್ದರು ಅವ್ರಿಗೆ, ಅವ್ರ ಮನೆಗೆ ಎಲ್ಲರ ಮುಂದೆ ಅವರು ಹೊರಕ್ಕೆ ಬಂದ ಮೇಲೆ ನಾನು ಹೇಳಿದೆ ಭಾಳ ಶೀಪಿಶ್ ಆಗಿ ಮಾತಾಡ್ತಿದ್ದಾರೆ ಅವರು ಅಂತಂದೆ. ಅದನ್ನು ತವ ಇಂಗ್ಲೀಷ್ ಪದ ಹಂಗೆ ದಾಟ್ಕೊಂಡು ಹೋಗ್ಬಿಡ್ತದು ಹಂಗೇನೇನೆ. ನಾನು ಅಂದೆ ಏನು ಕೇಳಿದ್ರು ಹೇಳ್ಕಾಗಿರ್ತೀನಿ, ರಾಜೀನಾಮೆ ನೋಡೋಣ ಅಂತಿದ್ರು. ಇವತ್ತು ಅಷ್ಟೆಲ್ಲ ಹೇಳಿದ್ದಂಥ MTB ನಾಗರಾಜ್ ಬೆಳಿಗ್ಗೆ ಕಾರೊಂದನ್ನು ಹತ್ತಿದ್ರು, ಮತ್ತೆ ಚೇಸು, ಮತ್ತೆ ಎಕ್ಸೈಟ್ಮೆಂಟು, ಮತ್ತೆ ಡ್ರಾಮಾ, ಕಾರನ್ನು ಹತ್ತಿದ್ರು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋದ್ರು. ದಾರಿ ಮಧ್ಯೆ ಕಾರಿಂದ ಇಳಿದು ಕಾರಿಗೆ ಬದಲಾಗಿ ಬಿಟ್ಟರು, ಒಂಥರ ಮೂವಿ ಟೈಪ್ ಟಕ್ಕಂತ ಚೇಂಜ್, ನಾಟ್ 7 ಬಾಂಡ್ ಕಾರ್ ಚೇಂಜ್ ಮಾಡ್ಕೊಳಂಗೆ ಟಕ್ಕಂತ ಕಾರನ್ನ ಹೋಗಿದ್ದಾರೆ. ಕಾರ್ ಚೇಂಜ್ ಮಾಡಿದವ್ರೆ ನೇರವಾಗಿ ವಿಮಾನ ನಿಲ್ದಾಣದ ಕಡೆಗೆ ಹೋಗ್ಬಿಟ್ರು. ಹೋಗಿದ್ದವ್ರೆ ಅಲ್ಲೊಂದು ಸ್ಪೆಷಲ್ ವಿಮಾನ ಕಾಯ್ತಾ ಇತ್ತು ಅವರು ಉಡಾವಣೆಗೆ ಮುಂಬೈ ಕಡೆಗೆ, ಅವರನ್ನ ಉಡಾವಣೆ ಮಾಡಿಬಿಟ್ರು ಹೊಸ ವಿಮಾನದಲ್ಲಿ. ಅದು ಹೋಗಿ ಸೇಫ್ ಆಗಿ ಲ್ಯಾಂಡ್ ಆಗ್ಬಿಡ್ತು. ಈಗ ರಾತ್ರಿ ಚಂದ್ರಯಾನದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗ್ತೀವಿ, ಅದು ಇವತ್ತಾಗಲ್ಲ, 2 ತಿಂಗಳಲ್ಲಿ ಆಗತ್ತದು, 52 ದಿನ ಆಗತ್ತದು. MTB ನಾಗರಾಜ್ ಖಾಲಿ ಮಾಡಿಬಿಟ್ರು, ಅತೃಪ್ತರ ಗುಂಪನ್ನು ಸೇರ್ಕೊಂಡ್ಬಿಟ್ರು. ಯಾರ್ಯಾರೋ ಓಡೋದ್ರು, ಹಿಂಗಾರು ಮಾಡ್ತಾ ಅದ್ಬಿಡೋಣ ಅಂತ. ಸಿಕ್ಕಲಿಲ್ಲ ಅವ್ರು ಯಾರ ಕೈಗೂ, ಪರಾರಿ ಆಗ್ಬಿಟ್ರು. ಎಲ್ಲ ಎಸ್ಕೇಪ್ ಆರ್ಟಿಸ್ಟ್ಗಳು ಒಂಥರ, ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ. ಅದರ ಪರಿಣಾಮ ಇವತ್ತು ಸರ್ಕಾರ ಮತ್ತೆ ಅಧೋಗತಿಗೆ ಬಂದು ನಿಂತುಕೊಂಡಿದೆ. ಆಲ್ ರೈಟ್, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ, ಅದು ಬೇರೆ ವಿಚಾರ. ನಮ್ಗೆ ವಿಶ್ವಾಸ ಇದೆ, ನಮ್ಮ ಶಾಸಕರು ಬಂದು ವೋಟ್ ಹಾಕ್ಬೇಕಾದ್ರೆ ನಾವೇ ವಿಶ್ವಾಸ ಮತ ಯಾಚನೆ ಮಾಡಿದ್ದೀವಿ. ಅಟ್ಲೀಸ್ಟ್ ನಮ್ಮ ಶಾಸಕರಿಗೆ ಕರುಣೆ ಯಾರು ಬಂದು ಅವರ ಪಕ್ಷ ಅವ್ರ ಸರ್ಕಾರನ ಉಳಿಸ್ಕೊಳ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆ. ನಮ್ಮ BJP ಫ್ರೆಂಡ್ಸು ಎಲ್ಲರಿಗೂ ಕ್ಯೂ ಮೇಲೆ ಹೂವು ಮುಳುಗ್ತಾ ಇದ್ರು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರದೇ ಇದು ಪಾರ್ಟಿ ಇಂಟರ್ನಲ್ ವಿಚಾರ, ನಾವು ಯಾವುದಕ್ಕೂ ಭಯಕ್ಕಲ್ಲ, ನಮಗೇನು ಗೊತ್ತಿಲ್ಲ ಅಂತ. ಇದೆಲ್ಲ ಸೇರಿ ಎಲ್ಲ ಆಪರೇಷನ್ BJP ಮಾಡ್ತಿದ್ದಾರೆ. 15 ತಾರೀಕು ಯಾವ ರಾಜಕೀಯನೂ ಮಾತಾಡೋದಿಲ್ಲ, 15 ತಾರೀಕು ಯಾವ ರಾಜಕೀಯನೂ ಮಾತಾಡೋಲ್ಲ. ನಾನು 5 ದಿವಸನ ಹೇಳ್ತಿಲ್ವಾ, 5 ದಿವಸನ ಹೇಳ್ತಾ ಇದ್ದೀನಿ, 15 ತಾರೀಕು ಮಾತಾಡಲ್ಲ ಅಂತ. ಆಲ್ ರೈಟ್, ಅವರವರ ಹೇಳಿಕೆಗಳನ್ನು ನೋಡ್ತಾ ಇದ್ರಿ. ಓಕೆ, MTB ನಾಗರಾಜ್ ಮುಂಬೈಗೆ ಹಾರಿದಂತಹ 3 ದೃಶ್ಯಗಳನ್ನ ಪಬ್ಲಿಕ್ TV ಸೆರೆ ಹಿಡಿದಿದೆ. ಆ 3 ದೃಶ್ಯಾವಳಿಗಳನ್ನ ಒಮ್ಮೆ ನೋಡೋಣ. ಬೆಳಿಗ್ಗೆ 10:15 HAL ಮಾರ್ಗದಲ್ಲಿ ನೀವು ನೋಡ್ತಾ ಇದ್ದೀರಿ, MTB ನಾಗರಾಜ್ ಅವರು ತಮ್ಮ ಹೊಸಕೋಟೆಯಿಂದ ತಮ್ಮ ಕಾರ್ನಲ್ಲಿ ಹೊರಟಿದ್ರು. ಮಾರ್ಗ ಮಧ್ಯೆ ಸತೀಶ್ ರೆಡ್ಡಿ ಕಾರ್ನಲ್ಲಿ ಸೇರ್ಕೊಂಬಿಟ್ರು, ಟಟಕ್ ಅಂತ ಕಾರ್ ಚೇಂಜ್ ಮಾಡ್ಕೊಂಬಿಟ್ರು. ಎಲ್ಲಿ ಮಾಡ್ಕೊಂಡ್ರು, ರೋಡ್ ಮಧ್ಯೆ ಮಾಡ್ಕೊಂಡ್ರು, ಸಿಗ್ನಲ್ಲಲ್ಲಿ ಮಾಡ್ಕೊಂಡ್ರು, ಎಲ್ಲಿ ಮಾಡ್ಕೊಂಡ್ರು ಮಾಡ್ರಲ್ಲಿ ಮಾಡ್ಕೊಂಡ್ರು ಅಷ್ಟೇ, ನಾವೇನು ಮಾಡೋಕ್ಕಾಗುತ್ತೆ. Number 2 10:15 HAL ವಿಮಾನ ನಿಲ್ದಾಣ ತಲುಪಿದ್ರು. ಅಲ್ಲಿಗೆ ಅಶೋಕ್ ಮತ್ತು ಯಡಿಯೂರಪ್ಪನವರು ಆಪ್ತಾರ ಸಂತೋಷ್ ಅವರ ನೇತೃತ್ವದಲ್ಲಿ ವಿಮಾನ ನಿಲ್ದಾಣ ಕಡಿಯಿತು. ಓಡೋಗಿ ಹತ್ಕೊಂಬಿಟ್ರು. ಈಗ ಎಲ್ಲರೂ ಸ್ಪೆಷಲ್ ವಿಮಾನನ ಓಡೋಗಿ ಹತ್ತಬೇಕು, ಓಡಿ ಓಡಿ ಇಳಿಯಬೇಕು, ಎರಡೂ ಆಗಬೇಕು, ಒಟ್ಟಲ್ಲಿ ಓಡ್ತಿರಬೇಕು, ಅಷ್ಟು ಮಾತ್ರ ಇಂಪಾರ್ಟೆಂಟ್. Number 3 ಮೇಲಕ್ಕೆ ಹೋಗಿದ್ದೆಲ್ಲ ಕೆಳಕ್ಕೆ ಬರಲೇಬೇಕು ಅಂತ ಇದೆ ಒಂದು ನಿಯಮ, ವಿಜ್ಞಾನದ ನಿಯಮ ಅದು. ಆ ನಿಯಮದ ಪ್ರಕಾರವೇ ಇರಬೇಕು. ಮುಂಬೈ ಏರ್ಪೋರ್ಟ್ಗೆ ಹೋಗಿ ತಲುಪ್ಕೋತದ 12:00 12:20 ವಾಟ್ ಎವರ್ ಇಟ್ ಈಸ್. MTB ನಾಗರಾಜ್ ಅತೃಪ್ತರ ತಂಡ ನಾವು ಸೇರ್ಕೊಂಡ್ರು, ನೆಮ್ಮದಿಯಾಗಿ ಹೋಟ್ಲೊಳಕ್ಕೆ ಹೋಗ್ಬಿಟ್ರು. ಅಲ್ಲಿಗೆ ಮುಗೀತು ಅಂತ ಕಾಣಿಸುತ್ತೆ ಇವತ್ತಿನ ದಿನದ ಕಥೆಗಳು. ಅದಾದಮೇಲೆ ಏನೇನೋ ಡೆವಲಪ್ಮೆಂಟ್ಸ್ ನಡೆದಿದೆ ಅದನ್ನು ಹೇಳ್ಕೊಂಡು ಬರ್ತೀವಿ ಬೇಗ ಬೇಗ. ಯಾಕೆ ಅಂದರೆ ನಿನ್ನೆ ಯಾರನ್ನೇ ಇವರು ಮನವೊಲಿಸಿ ಕರ್ತಂದಿದ್ವಿ, ಬೆಳಗ್ಗೆ 5 ಗಂಟೆಗೂ ಗಣೇಶನಿಗೆ ನಮಸ್ಕಾರಕ್ಕೆ ಸ್ಟಾರ್ಟ್ ಮಾಡಿದ ಪ್ರಾಜೆಕ್ಟು,
ರಾತ್ರಿ ಓಂ ನಮಃ ಅಂತ ಕ್ಲೋಸ್ ಆಗ್ಬಿಡ್ತೀವಿ. ಸುಧಾಕರ್ ಬರ್ತಾರೆ ಅಂತೆಲ್ಲ ಇದ್ರು, ಅವ್ರು ಬರೋದಿರ್ಲಿ, ಇರೋರ್ನು ಹಿಡ್ಕೊಳಕಾಗ್ಲಿಲ್ಲ, ಇನ್ನೊಬ್ರು ಕರ್ಕೊಂಬರೋದು ಆಮೇಲೆ ನೋಡೋಣ ಅಂದ್ರೆ ಪರಿಣಾಮ ಸರ್ಕಾರ ಮತ್ತೆ ಅಧೋಗತಿಗೆ ಅಯೋಮಯ ಆಗೋಯ್ತು. ಈ ಮಧ್ಯದಲ್ಲಿ ಒಂದಿಷ್ಟು ಗಾಳಿ ಸುದ್ದಿಗಳ ಪ್ರಾರಂಭ ಆಯ್ತು. ಅಲ್ಲಿ 4 ತಂಡ ಆಗಿದೆಯಂತೆ, 66 ತಂಡ ಆಗಿದೆಯಂತೆ, ಆ ಒಂದು ತಂಡ ಇಲ್ಲಿ ಬರುತ್ತಂತೆ, ಆ ಒಂದು ತಂಡ ಅಲ್ಲಿ ಬರುತ್ತಂತೆ, ಈ ಒಂದು ತಂಡ ಹಿಂಗಾಗ್ಬಿಡುತ್ತಂತೆ, ಆ ಒಂದು ತಂಡ ಹಂಗಾಗ್ಬಿಡುತ್ತಂತೆ, ಎಲ್ಲ ಸ್ಟಾರ್ಟ್ ಆಯಿತು. ಆಲ್ ಫೇಕ್ ನ್ಯೂಸ್, ಡೊನಾಲ್ಡ್ ಟ್ರಂಪ್ ಹೇಳ್ತಾರಲ್ಲ ಆ ಥರ, ಆಲ್ ಆರ್ ಫೇಕ್ ನ್ಯೂಸ್ ಅಂತ, ಹಂಗೆ ಹಂಗಾಯ್ತು. ಅದು ಎಲ್ಲ ಫೇಕ್ ಆಗೋಯ್ತು, ಆಗಲಿಲ್ಲ ಯಾವುದೂ. ಆದರೆ ಅವರು ಮಾತ್ರ ಒಂದು ಸುದ್ದಿಗೋಷ್ಠಿ ಏನೇ ಮಾಡಿಬಿಟ್ರು ಮಧ್ಯಾಹ್ನ ಸಂಜೆ ಮೇಲೆ, 12 ಶಾಸಕರು ಅಲ್ಲೆಲ್ಲೋ ಇದರಲ್ಲಿ ಮುಂಬೈ ಹೋಟೆಲ್ನಲ್ಲಿ ನಾವೆಲ್ಲ ಒಟ್ಟಾಗಿದ್ದೀವಿ, 4 ಇಲ್ಲ 66 ಗುಂಪು ಇಲ್ಲ ಎಂಥದ್ದು ಇಲ್ಲ, MTB ನಾಗರಾಜು ನಮಗೆ ಬಂದು ಸೇರ್ಕೊಂಡಿದ್ದಾರೆ. ಹಂಗೆ ನೋಡಿದ್ರೆ ಸ್ಟ್ರೆಂತ್ ರೈಸ್ ಆಗಿದೆ ನಮ್ಮದು, ರಾಜೀನಾಮೆ ಪಡೆಯೋ ಕ್ವಶ್ಚನ್ನೇ ಇಲ್ಲ, ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದಿದ್ದೀವಿ, ನಾವು ಯಾರನ್ನು ಮೀಟ್ ಮಾಡಲ್ಲ, ನಮ್ಗೆ ಮೀಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಂಗೆ ಹೋಟ್ಲ್ ಮ್ಯಾನೇಜ್ಮೆಂಟ್ಗೆ ಹೇಳಿದ್ದೀವಿ, ಇಲ್ಲಿ ಯಾರು ಬರೋಕ್ಕೆ ಹೋಗಬೇಡಿ, ಸುಮ್ಮನೆ ಕೆಲಸ ಮಾಡಬೇಡಿ, ಅದನ್ನೆಲ್ಲ BJP ನಮ್ಗೆ ಯಾವ BJPನೂ ಗೊತ್ತಿಲ್ಲ, ಅವೆಲ್ಲ ಗೊತ್ತಿಲ್ಲ. ಸಾರ್ ಅಲ್ಲ ಅಶೋಕ್ ಸಿಕ್ಕಿದ್ರಲ್ಲ ಅಂದರೆ ಅಯ್ಯೋ ಅವ್ರು ಕಾಕತಾಳೆ ಇವಾಗಲೆಲ್ಲ ಬಂದಿರ್ಬೇಕು ಬಿಡ್ರಿ ವಾಕಿಂಗ್ಗೆ ಅಂತ ಅಷ್ಟೇ. ಅವರು ಯಾಕಂದ್ರೆ ಅವ್ರ ಮನೆ ಹತ್ರ ವಾಕಿಂಗ್ ಸ್ಪೇಸ್ ಇಲ್ಲವಂತೆ ಅಶೋಕ್ಗೆ, ಹಂಗಾಗಿ ಅವರು HAL ವಿಮಾನ ನಿಲ್ದಾಣಕ್ಕೆ ಹೋಗ್ಬಿಟ್ಟು ವಾಕಿಂಗ್ ಮಾಡ್ತಾರೆ ಡೈಲಿ, ಅವ್ರ ಮನೆ ಹತ್ರ ಇಲ್ಲ ಯಾವುದು ವಾಕಿಂಗ್ ಸ್ಪೇಸ್ ಇಲ್ಲ ಅವ್ರಿಗೆ. ಎಸ್, ಅದಕ್ಕೆ ಮೊದಲು ರಾಮಲಿಂಗಾರೆಡ್ಡಿ ಮನವೊಲಿಸುವ ಕಾರ್ಯಕ್ರಮ ನಡೀತಾ ಇತ್ತು, ಈಗ ಮಾತಾಡ್ತಿದ್ದಾರೆ ನೋಡೋಣ. ಎಲ್ಲ ಕೂಡ ಭಾಳ ವರ್ಷಗಳಿಂದ ಪ್ರಯತ್ನ ಮಾಡಿದ್ದೀವಿ, ಅದಕ್ಕೆ ಇವತ್ತಿಂದಲೆಲ್ಲ ಅವತ್ತು ನಾನು ಯಾವತ್ತು ರಾಜೀನಾಮೆ ಕೊಟ್ಟನ ಅವತ್ತಿಂದ ಕೂಡ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಪಕ್ಷ ಯಾವುದೇ ಕಾರಣಕ್ಕೂ ಪಕ್ಷ ಬಿಡಬಾರ್ದು ಅಂತ ಹೇಳ್ತಾನೆ ಇದ್ದರು, ಇವತ್ತು ಕೂಡ ಅದನ್ನೇ ಹೇಳಿದ್ದಾರೆ. ಮತ್ತೆ ಉಳಿದಾಗೆ ಏನೋ ಇದ್ರೆ ನಿಮ್ಗೆ ಹೇಳ್ತೀನಿ ಬಿಡಿ. ಈಗ ನಾಯಕರಿಗೆ ನಿರ್ಧಾರ ಏನಾದರೂ ತಿಳಿಸಿದ್ರ? ನಾವೆಲ್ಲ ಮಾತಾಡ್ಕೊಳ್ತೀವಿ, ನಾವು ಮಾತಾಡಿದ್ದೆಲ್ಲ ನಿಮ್ಗೆಲ್ಲ ಹೇಳೋಕ್ಕಾಗತ್ತಾ? ಹೋಗ್ತೀನಿ ನಾಳೆ 4:00 ಬರೋಕೆ ಹೇಳಿದ್ದಾರೆ, ಹೋಗ್ತೀನಿ. ಅಧಿವೇಶನಕ್ಕೆ ನಾಳೆ ಹೋಗ್ತೀರ ಸರ್? ನಾನು ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯಾ? ಯಾವುದೂ ಆಗಿಲ್ಲ, ಅಕ್ಸೆಪ್ಟ್ ಆಗೋವರೆಗೂ ಕೂಡ ನಾನು ಶಾಸಕನೇ. ಅಧಿವೇಶನಕ್ಕೆ ಹೋಗ್ತೀರಾ ಅಂತ ಆಯ್ತು. ನಾನು ರಾಜೀನಾಮೆ ಅಕ್ಸೆಪ್ಟ್ ಆಗೋವರೆಗೂ ನಾನು ಶಾಸಕನೇ. ಅಧಿವೇಶನ ಕಂಡ್ರೆ ಹೋಗ್ತೀರಾ? ನಾನು ರಾಜೀನಾಮೆ ಅಕ್ಸೆಪ್ಟ್ ಆಗೋವರೆಗೂ ನಾನು ಶಾಸಕನೇ. ಇಲ್ಲ, ಮುಖ್ಯಮಂತ್ರಿಗಳೇ ಬಂದಿದ್ರು ಸರ್, ಮುಖ್ಯಮಂತ್ರಿಗಳಿಗೆ ಏನು ಮೀಟಿಂಗಲ್ಲಿ ಕುಮಾರಕೃಪಾದಲ್ಲಿ ಇದ್ರಂತೆ, ಹಾಗೆ ನಮ್ಮ ಮನೆಗೆ ಫೋನ್ ಮಾಡಿದರೆ ನಾನು ಇರಲಿಲ್ಲ, ಅದರಿಂದ ಏನಾಗಿದೆ ಇಲ್ಲಿದ್ದೀನಿ ಅಂತ ಗೊತ್ತಾಗಿದೆ. ಹಾಗೆ ಅಂದಿವೆ ಹಿಂಗೆ ಬಂದು ಹೋಗಿದ್ದಾರೆ ಅಷ್ಟೇ, ಹೇಳಿದರೆ ನಾನೇ ಅಲ್ಲಿ ಹೋಗ್ತಿದ್ದೆ. ಸರ್, ಈಗ ವಿಶ್ವಾಸ ಮಂಡನೆ ವಿಚಾರವಾಗಿ ಆಲ್ರೆಡಿ CM ಅವರು ಪರ್ಮಿಷನ್ ತೊಗೊಂಡಿದ್ದಾರೆ, ಸ್ಪೀಕರ್ ಹತ್ರ ಹೇಳಿದ್ದಾರೆ. ಒಂದು ವೇಳೆ ವಿಶ್ವಾಸ ಮಂಡನೆ ನಾಳೆ ಅಥವಾ ಬುಧವಾರ 2 ದಿವಸ ಅಂತ ಹೇಳ್ತಿದ್ದಾರೆ, ಒಂದು ವೇಳೆ ಹತ್ರ ಇತ್ತು ಅಂದರೆ ಅವತ್ತು ದಿವಸ ನೀವು ಹೋಗ್ತೀರಾ, ಅಟೆಂಡ್ ಆಗ್ತೀರಾ ಅಂತ? ಎಲ್ಲ ಮಾಧ್ಯಮದವ್ರ ಮುಂದೆ ಹೇಳಕ್ಕಾಗತ್ತ? ನಾನು ಎಲ್ಲಿವರೆಗೂ ನನ್ನ ರಾಜೀನಾಮೆ ಅಕ್ಸೆಪ್ಟ್ ಆಗಲ್ವೋ ಅಲ್ಲಿವರೆಗೂ ನಾನು ಶಾಸಕನೇ. ವೈಯಕ್ತಿಕ ನಿರ್ಧಾರ, ವೈಯಕ್ತಿಕ ನಿರ್ಧಾರ ಅದೆಲ್ಲ ಸೀಕ್ರೆಟ್ ಅಲ್ಲ ಹೇಳ. ರಾಜೀನಾಮೆ ಅವ್ರು ಅಂಗೀಕರಿಸಿದ್ರು, ತಾವು ಪಕ್ಷದಲ್ಲಿ ಮುಂದುವರಿಸ್ತೀರಾ ಅಥವಾ? ಈಗ ಅದೆಲ್ಲ ಯಾಕೆ, 15 ಸುಮ್ಮನೆ ಇರಿ, ಆಮೇಲೆ ನಾಳೆ 15 ಆಮೇಲೆ ಎಲ್ಲಾನು ಮಾಧ್ಯಮದ ಮುಂದೆ ಹೇಳಕ್ಕಾಗತ್ತಾ? ಅನ್ಯಾಯವನ್ನ ಮಾಧ್ಯಮನೇ ಸರ್ ಹೇಳಿದ್ದು, ತಮಗೇನು ತಮ್ಮ ಸ್ಥಾನಕ್ಕೆ ತಮಗೆ ನೀಡಬೇಕಾಗಿದ್ದಂತ ಗೌರವನ ನೀಡಲಿಲ್ಲ ಅಂತೇಳಿ ಅದೇ ಮಾಧ್ಯಮನೇ ಹೇಳಿದ್ದು. ಇವತ್ತು ಮಾಧ್ಯಮದ ಮುಂದೆನೆ ತಾನೇ ಸಮಯ ಬಂದ ಸಂದರ್ಭ ನೋಡ್ಕೊಂಡು ಹೇಳ್ಬೇಕು ಅಲ್ವಾ? ಸಮಯ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಮಾಧ್ಯಮಕ್ಕೆ ಅಷ್ಟೇ ಮಾತಾಡಬೇಕು. ಒಂದು ಮಾತಾಡಿದ್ರೆ ಕಡಿಮೆ ಆಗುತ್ತೆ, ಒಂದು ಮಾತಾಡಿದ್ರೆ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಮನ್ನು ಭೇಟಿಯಾಗಿ ಹೋದಂಥ ಎಲ್ಲ ನಾಯಕರ ಮುಖದಲ್ಲಿ ಯಾವುದೇ ನಗು ಇರಲಿಲ್ಲ ಸರ್, ಗೆಲುವು ಇರಲಿಲ್ಲ ಅವರಲ್ಲಿ. ನೀವು ಹೇಗೆ ನೋಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರ ಜೊತೆನೂ ಬಾಂಧವ್ಯ, ಖರ್ಗೆ ಅವರು, DK ಶಿವಕುಮಾರ್, DK ಸುರೇಶ್ ಅವರು, ಪರಮೇಶ್ವರ್ ಅವರು, ಎಲ್ಲರೂ 40 ಒಂದೇ ಪಕ್ಷದಲ್ಲಿದ್ದವರು. ಅವರೆಲ್ಲ ನಮ್ಮ ಖರ್ಗೆ ಅವರೆಲ್ಲ ನಮ್ಮ ನಾಯಕರಲ್ವಾ? ಹಾಗಾಗಿ ಇವತ್ತು ಕೊನೆ ಅಸ್ತ್ರವಾಗಿ ಖರ್ಗೆ ಅವ್ರನ್ನ ಬಳಕೆ ಮಾಡ್ಕೊಂಡಿದ್ರು ಕಾಂಗ್ರೆಸ್ ನಾಯಕರು ಅಂತ? ಇಲ್ಲ, ಆ ಥರ ಏನಿಲ್ಲ, ನಾನೇ ಅವ್ರ ಮನೆಗೆ ಹೋಗಿದ್ದೆ, 4 ಮುಂಚೆ ಮನೆಗೆ ಹೋಗಿದ್ದೆ. ಇವ್ರ 2-3 ಸರಿ ಸಹಿತ ನಿಮಗೆ ಕರೆ ಮಾಡಿ ಮಾತುಕತೆ ಆಡಿದ್ದಾರೆ, ಅದಾದ್ಮೇಲೂ ಸಹಿತ ಮತ್ತೆ ನೇರವಾಗಿ ಬಂದು ನಿಮ್ಮ ಹತ್ರ ಮಾತುಕತೆ ಆಡಿದ್ದಾರೆ. ಈಗ 2-3 ಸರಿ ಬಂದು ಮಾತುಕತೆ ಆದ್ಮೇಲೂ ಸಹಿತ ನೀವು ಒಪ್ಪಿಲ್ಲ ಅಂದಮೇಲೆ ಇವತ್ತು ನೇರವಾಗಿ ಬಂದಿದ್ದಾರೆ ಅಂತ ಒಂದು ನನಗೆ ಗೊತ್ತಿರುವಂಥ ವಿಚಾರ.
ಆಲ್ ರೈಟ್, ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಿದ್ದಾರೆ. ಇವತ್ತು ರಾಮಲಿಂಗಾರೆಡ್ಡಿ ಅವರದ್ದು ಸಂಜೆ ಇದೆಲ್ಲ ವಿಪರೀತವಾಗ್ತಿದ್ದಂಗೆ ಒಂದು ತೀರ್ಮಾನಕ್ಕೆ ಬಂದರು ದೋಸ್ತಿ ಪಕ್ಷಗಳು. ಅದು ಏನಂತಂದ್ರೆ, ರಾಮಲಿಂಗಾರೆಡ್ಡಿ ಅವ್ರನ್ನ ಹೇಗಾರು ಒಳಗೆಳಗಾಕೊಂಡ್ರೆ ಈ ನಿರ್ಧಾರದಿಂದ ಉಳಿದವರೆಲ್ಲ ಬರ್ತಾರೆ ಅವ್ರಿಗೆ ಬೆನ್ನಿ ಹಿಂದೇನೆ ಟಕಟಕಟಕ ಅಂತ ಬಂದು ಬಿಡ್ತಾರೆ, ನಾವು ಉಳ್ಕೋಬಹುದು ಅಂತ. ಹಂಗಾದಂಗೆ ಕಾಣಿಸ್ತಾ ಇಲ್ಲ. ನಿನ್ನೆ MTB ನಾಗರಾಜ್ ಯಾವ ನಿಲುವನ್ನು ತೆಗೆದುಕೊಂಡಿದ್ರು, ಸುತ್ತಲೂ ಎಲ್ಲರೂ ಎಡಬಲದಲ್ಲಿ ನಿಂತಿದ್ದಾಗ, ನಾಯಕ ಮಹಾಮಣಿಗಳು ನಿಂತಿದ್ದಾಗ ಅವರುಗಳು ಏನಿದ ಕಾಂಗ್ರೆಸ್ಲಿರ್ತೀನಿ ಕಾಂಗ್ರೆಸ್ಲಿರ್ತೀನಿ ರಾಜೀನಾಮೆ ನೋಡೋಣ ಸುಧಾಕರ್ ಕೇಳ್ತೀನಿ ಅಂತಂತಾನೆ ಅಂತಿದ್ರು. ಈಗ ಇವರು ಅದೇ ಇದ್ದಾರೆ, ಸುಧಾಕರ್ ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ತಿದ್ದಾರೆ. ಕಾಯಿರಿ 15ನೇ ತಾರೀಕುವರೆಗೆ, 15ನೇವರೆಗೂ ಕಾಯಿರಿ. ನಂಬರ್ ಒನ್. ನಂಬರ್ ಟೂ, ನಾನಂತೂ ನೋಡೋಣ, ಯೋಚನೆ ಮಾಡ್ತೀನಿ. ನಾನೇನು ರಾಜೀನಾಮೆ ವಾಪಸ್ ತಗೋತೀನಿ ಅವ್ರೇನು ಹೇಳ್ತಿಲ್ಲ. ಹಾಗಾಗಿ ಇವತ್ತು ಇವರುಗಳಿಗೆ ಯಾವುದು ಸಕ್ಸಸ್ ಆದಂಗಿಲ್ಲ ಈ ಕ್ಷಣಕ್ಕೆ. ನಾಳೆ ಗೊತ್ತಿಲ್ಲ ನನಗೆ ಎಗೈನ್, ಬಟ್ ದ ಫ್ಯಾಕ್ಟ್ ರಿಮೈನ್ಸ್ ಲೈಕ್ ದಸ್. ಸೊಸಿಯೇಷನ್ ಹಿಂಗೆ ಕರ್ನಾಟಕ ಸರ್ಕಾರ ಯಾಕೆ ಉಳ್ಕೊಳ್ಳಲ್ಲ ಇವತ್ತಿನ ಕ್ಷಣದಲ್ಲಿ ನಾನು ಹೇಳ್ತಿರೋದು, ಉಳಿಯಲ್ಲ ಈ ಸರ್ಕಾರ ಅಂತ ಹೇಳ್ತೀನಿ ಅಂದ್ರೆ ಇವತ್ತಿಗೆ, ಐ ರಿಪೀಟ್, ಇವತ್ತಿಗೆ ಈ ಕ್ಷಣಕ್ಕೆ. ನಂಗೆ ಗೊತ್ತಿಲ್ಲ ನಾಳೆ ಯಾಕೆ ಅಂದ್ರೆ, ರಾಮಲಿಂಗಾರೆಡ್ಡಿ ಅವರು ಅಪ್ಪಿತಪ್ಪಿ ಒಬ್ಬರೇನಾದ್ರೂ ವಾಪಸ್ ಹೋದ್ರು ಈ ಸರ್ಕಾರ ಉಳಿಯಲ್ಲ. ಸಾಲಲ್ಲ ಅಸಂಖ್ಯೆ, ಅಸಂಖ್ಯೆ ದಾಟ್ಬಿಟ್ಟಿದ್ದಾರೆ ರೆಬೆಲ್ಸ್. ರೆಬೆಲ್ಸ್ ಇವತ್ತು ಸಂಜೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದು ಇವತ್ತಿನ ಲೆಕ್ಕ ತಗೊಂಡ್ರೆ, ಅವ್ರು ಒಂದ್ ವೇಳೆ ರಾಮಲಿಂಗಾರೆಡ್ಡಿ ಅವ್ರು ಒಬ್ಬರೇ ಹೋಗ್ಬಿಟ್ರು ಅವ್ರ ಕೈಯತ್ತು ಲಕ್ಷಣನೇ ಇದೆ ಅಲ್ಲಿ, ಯಾರ ಮಾತು ಕೇಳೋ ಸ್ಟೇಜಲ್ಲಿ ಇದ್ದಂಗಿಲ್ಲ ರಾಮಲಿಂಗಾರೆಡ್ಡಿ ಅಲೋನ್. ಒಂದಾಗಲ್ಲ. ನಂಬರ್ ಟೂ, ರಾಮಲಿಂಗಾರೆಡ್ಡಿ ಅವರ ಆರಂಭದಲ್ಲಿ ನಾಯಕತ್ವವನ್ನು ಪಡ್ಕೊಂಡೆ ರೆಬೆಲ್ಸ್ ಹೋಗಿರೋದು. ರಾಮಲಿಂಗಾರೆಡ್ಡಿ ಅವ್ರು ಒಬ್ಬರೇ ಈ ತೀರ್ಮಾನ ಮಾಡಕ್ ಆಗೋದು ಇಲ್ಲ. ನಂಬರ್ ತ್ರೀ, ರಾಮಲಿಂಗಾರೆಡ್ಡಿ ಅವರ ಸಿನಿ ಹಿರಿತನ ಮತ್ತು ಅವರ ಗಟ್ಟಿ ನಿರ್ಧಾರ ಆರಂಭದ ದಿನದಲ್ಲೇನಿತ್ತು, ಈಗ ವಾಪಸ್ ತಗೊಂಡ್ರೆ ಅವರ ಹಿರಿತನ ಮತ್ತು ರಾಜಕೀಯಕ್ಕೂ ಅದೇ ಬೀಳುತ್ತೆ ಇಮೇಜ್ಗೆ. ಹಂಗಾಗಿ ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಿಚುಯೇಷನ್. ದೋಸ್ತಿ ಸರ್ಕಾರ ಬಹಳ ತಡವಾಗಿ ರಿಪೇರಿಗಳು ಕೈ ಹಾಕಿದೆ, ಹಂಗಾಗಿ ರಿಪೇರಿ ಆಗೋದು ಕಷ್ಟ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಬಟ್ ಅವರು ಯಾರಿಗೂ ಇಲ್ಲಿವರೆಗೂ ಮಾತನಾಡ್ಸೋಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಸರ್. ಇವತ್ತು ಅವರು ಕೊಟ್ಟಿದ್ದಾರೆ ಅಂತಂದ್ರೆ ಅವರ ರಾಜಕೀಯ ಗುರು ಮಾತಿಗೆ ನಂಬಿ ಕಟ್ಟಬಿಟ್ಟು. ಸೀನಿಯರ್ ಲೀಡರ್ಗಳ ಮನೆಗೆ ಬರ್ತೀನಿ ಅಂತ ಹುಡ್ಕೊಂಬಂದಾಗ ನಾನು ಮಾತಾಡಲ್ಲ ಅಂತ ಓಡ್ಸೋಕ್ಕಾಗತ್ತಾ? ಓಡ್ಸೋಕ್ಕಾಗಲ್ಲ. ನಮಗೂ ಯಾರ ನಮ್ಮ ಜೀವನದಲ್ಲಿ ಸರಿ ಇರಲ್ಲ ಅಂತ, ಇಷ್ಟ ಆಗಲ್ಲ ಅಂತ ಅನಿಸಿರುತ್ತೆ. ಮನೆಗೇನೋ ಒಂದು 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 ಆಹ್ವಾನ ಪತ್ರಿಕೆ ಅಂತನೋ, ಅಥೇನೋ ಒಂದು ಹಬ್ಬ ಅಂತನೋ, ಏನೋ ಹೇಳೋಕೋನೋ ಬಂದುಬಿಡ್ತೀವಿ, ಒಂದು ಸ್ವೀಟ್ ಡಬ್ಬ ಇಟ್ಕೊಂಡು ಅಂತನೋ, ಒಂದು ಇನ್ವಿಟೇಷನ್ ಇಟ್ಕೊಂಡು ಮನೆಯಿಂದ ಗೇಟಿಂದ ಆಚೆ ಓಡಿಸೋಕ್ಕಾಗತ್ತಾ? ನಾವು ಏನು ಮಾಡ್ತೀವೋ ಬಿಡ್ತೀವೋ, ಆಮೇಲೆ ಒಳಗೆ ಕರೆದ್ಬಿಟ್ಟು ಆಯ್ತು ಕೊಡಿ ಅಂದ್ಬಿಟ್ಟು ಇಸ್ಕೊಂಡು ಕಳಿಸ್ತೀವಿ. ನನ್ನ ನಿಲುವು ಸ್ಟ್ರಾಂಗ್ ಆಗಿದ್ರೆ ಏನು ಹಿಡಿಸ್ತೀವಿ? ದಟ್ ದಟ್ ಇಸ್ ಹಿಸ್ ಪ್ರಾಬ್ಲಮ್. ಆಲ್ ರೈಟ್. ಹಾಗಾದ್ರೆ ಅವ್ರು ಏನು ಹೇಳಿದ್ರು, ಯಾರು ಶಾಸಕರ ಮುಂಬೈ ರೆಬೆಲ್ಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗೆ ಹೇಳಿದ್ರು, ನಮ್ದು ಯಾವುದೇ ವಿಧವಾದ ಗುಂಪು ಈ ಗುಂಪುಗಳಿಲ್ಲ. 12 ಜನನು ಕೂಡ ಒಂದೇ ಗುಂಪು. ನಾವು 12 ಜನನು ಕೂಡ ಯಾವ ಕಾರಣಕ್ಕೂ ರಾಜೀನಾಮೆಯನ್ನು ವಾಪಸ್ ಪಡಿತಕ್ಕಂಥದ್ದು ಇಲ್ಲ. ರಾಜೀನಾಮೆ ಕೊಟ್ಟಂಥ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಇದ್ದೇವೆ. ನಾನು ಹೇಳಿದ್ದು, ನಾವು ಸುಧಾಕರ್ ಅವರಿಬ್ಬರೂ ಕೂಡ ಒಂದೇ ಸಾರಿ ಮಾತನಾಡಿಕೊಂಡು ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ಸುಧಾಕರ್ ಏನಾದರೂ ಒಪ್ಪಿಕೊಂಡ್ರೆ ನಾವು ಇಬ್ಬರೂ ಕೂಡ ರಾಜೀನಾಮೆಯನ್ನು ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ದೇನೆ. ರಾಜೀನಾಮೆ ಹಿಂತೆಗೆದುಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಇದರ ಬಹಳ ಮಜಾ ಇದೆ. ಮಗ ಮಕ್ಕಳೇನೋ ಕೇಳತ್ವೆ, ಗಂಡ ಹೆಂಡತಿ ಇಬ್ರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಕೊಡ್ಸೋದ್ ಬೇಡ ಅಂತ. ಅದಕ್ಕೆ ಅಮ್ಮನ ಹತ್ರಕ್ಕೆ ಹೋಗುತ್ತೆ, ಪಾಪು ಪಾಪ ಅಮ್ಮ ಅದೊಂದು ಕೊಡ್ಸಮ್ಮ, ಅಣ್ಣನ ಒಂದ್ಸರಿ ಕೇಳ್ಬಿಡು ಅವ್ರು ಕೊಡ್ತೀನಿ ಅಂದ್ರೆ ನಂದೇನಿಲ್ಲಪ್ಪ ಅಲ್ಲಿ ಹಾಕ್ಬಿಟ್ಬಿಡೋದು, ಅಲ್ಲಿ ಹೋಗ್ತಾರೆ ಅವ್ರು ಏನು ಅಂತಾರೆ ಇದೊಂದು ಅಮ್ಮನ ಒಂದ್ಸರಿ ಕೇಳ್ಬಿಡು ಅವಳು ಅಂತಂದ್ರೆ ನಂದೇನಿಲ್ಲಪ್ಪ ಅದು ಸೆಟ್ಲೇ ಆಗಲ್ಲ ಮ್ಯಾಟ್ರು ಇಬ್ರು ಒಟ್ಟಿಗೆ. ಈಗ ಹಂಗಾಗಿದೆ ಇಲ್ಲಿ. ಇದು ಸುಧಾಕರ್ ಏನಾದ್ರು ಅಂದ್ರೆ ನಂದಾಯ್ತಪ್ಪ ಅಂತ ಸುಧಾಕರ್ ಕೇಳಿದ್ರೆ ಅದೆಲ್ಲ ನಾವೆಲ್ಲ ಒಟ್ಟಿಗೆ ಕೂತಿದ್ದೀವಿ, MTB ಅವರು ಅಂದ್ರೆ ನಮ್ದು ಒಂದು, ಯಾರು ತೀರ್ಮಾನ ಮಾಡಲ್ಲ. ಈ ಹೀನಾಯ ಪರಿಸ್ಥಿತಿಯನ್ನು ತಲುಪದ ಮೇಲೆ ದಿ ಚೀಫ್ ಮಿನಿಸ್ಟರ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಸ್ ಆನ್ ಟುಡೇ, ಅವ್ರಿಗಿನ್ನೂ ಜಾಗ ಇರಬಹುದು, ನಮ್ಗೆ ಗೊತ್ತಿಲ್ಲ ಅವ್ರ ಆಸೆಗಳೇನು ಆ ನಿರೀಕ್ಷೆಗಳೇನು ಅಂತ. ದೇ ಹ್ಯಾವ್ ಕಂಪ್ಲೀಟ್ಲಿ ಲಾಸ್ಟ್ ಅವರ ಬಹುಮತವನ್ನು, ಅದ್ರ ಯಾವ ಅನುಮಾನನೂ ಇಲ್ಲ. ಪದೇ ಪದೇ ಅವ್ರುಗಳು ಹೇಳ್ತಾ ಇದ್ದಾರೆ, ಪದೇ ಪದೇ ಬಹಿರಂಗವಾಗಿ ಅವಮಾನ ಆಗ್ತಾ ಇದೆ ಸರ್ಕಾರಗಳಿಗೆ, ಸರ್ಕಾರ ಅಥವಾ ಸರ್ಕಾರವನ್ನು ನಡೆಸ್ತಿರೋರಿಗೆ ಬಹಿರಂಗವಾಗಿ ಶೇಮ್ಗೆ ಒಳಗಾಗ್ತಿದ್ದೀರಿ ನೀವು. ಹಾಗಾಗಿ ಆ ಕನಿಷ್ಠ ನಾಚಿಕೆ ಆದಾಗ ನೀವು ಯು ಮಸ್ಟ್ ಬಿಂಗ್ ಯದ್ ಬಿಸಾಕ್ಬಿಟ್ಟು ಹೋಗ್ತಾ ಇರಬೇಕು. ಅನಿವಾರ್ಯ ಅಲ್ಲ, ನನ್ನ ಲೈಫ್ ಲಾಂಗ್ ಇಲ್ಲಿ ಇರ್ತೀನಿ ಅನ್ಕೊಳ್ಳಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಬಿಸಾಕ್ಬಿಟ್ಟು ಹೋಗ್ತಾ ಇರಬೇಕು, ಯು ವಿಲ್ ಬಿ ಎ ಬೆಟರ್ ಹೀರೋ ಅವಾಗ. ಅದರ ಬದಲು ಈಗ ಅವ್ರು ಕಾಯ್ತಿರೋದು ಇಷ್ಟೇ, ನನ್ನ ಲೆಕ್ಕಾಚಾರದಲ್ಲಿ ನಾಳೆನೂ ಏನೂ ಆಗಲ್ಲ, ಬರೆದಿಟ್ಕೊಳ್ಳಿ. ಇದೇ ಥರ ಡ್ರಾಮಾಗಳು ನಡೀತಾ ಇರುತ್ತವೆ, ಇದೇ ತರ ಅವ್ರ ಮನೆಗೆ ಇವರು, ಇವ್ರ ಮನೆಗೆ ಅವರು, ಇನ್ನೊಬ್ರ ಮನೆಗೆ ಇನ್ನೊಬ್ರು. ಅಧಿವೇಶನದಲ್ಲಿ ಬಿಜೆಪಿ ಕೂಡ ಎಲ್ಲ ಎಲ್ಲ ಒಂದ್ ಕಡೆ ಎಲ್ಲ ನೋಡ್ತಾ ಇದ್ದೇನೆ, ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಒಟ್ಲ ತಕೋಬಿಟ್ರೆ ಮುಂಬೈಯಲ್ಲಿ ಅಂತ. ವಾಟ್ ಎ ಶೇಮ್, ಯು ಆರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಯಾರೋ ಶಾಸಕರನ್ನ ಅಟ್ಟಿಸ್ಕೊಂಡು ಹೋಗಿ ಅವ್ರ ಅಕಸ್ಮಾತ್ ಒಳಗೆ ಬಿಡದೇ ಇದ್ರೆ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡ್ರೆ ಇಸ್ ಇಟ್ ನಾಟ್ ಶೇಮ್ ಟು ಕರ್ನಾಟಕ?
ಸರ್ ಅಲ್ಲಿ ಯಾರೋ ಒಬ್ಬರು ಲೀಡರ್ಗಳು ಹೋಗೋದು ಬೇರೆ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇರೋರು ಹೋಗ್ಬಿಟ್ಟು ನಿಂತ್ಕೊಂಡು ಅಪ್ಪಿತಪ್ಪಿ ಒಳಗೆ ಬಿಡದೆ ನೀವೆಲ್ಲ ಫುಟ್ಪಾತ್ ನಿಲ್ಬೇಕಾಗಿ ಬಂದ್ರೆ ಅದು ಅವಮಾನ ಅಲ್ವೇನು ಕರ್ನಾಟಕ ರಾಜ್ಯಕ್ಕೆ? ಅದಕ್ಕೆ ಯಾಕೆ ಅವಕಾಶ, ಯಾಕೆ ಅವಕಾಶ ಕೊಡಬೇಕು? ಹಂಗಾಗಿ ಸರ್ ಅಲ್ಲಿ ನಾನ್ ಸೆನ್ಸ್ ಅದು ನನ್ನ ಪ್ರಕಾರದಲ್ಲಿ. ಸ್ಟಿಲ್ ಅವ್ರಿಗೆ ಬಿಟ್ಟಿದ್ದು ಕಾಯ್ತಿರೋದು ಎಲ್ಲರೂ ಮಂಗಳವಾರದ ಸುಪ್ರೀಂ ಕೋರ್ಟ್ ತೀರ್ಮಾನ ಕಾಯ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಇವ್ರು ತೀರ್ಮಾನ ಮಾಡ್ಕೋತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ತೀರ್ಪು ರಬೆಲ್ ಶಾಸಕರ ಪರವಾಗಿ ಬಂದು ಬಿಟ್ಟರೆ ನನ್ನ ಲೆಕ್ಕಾಚಾರದಲ್ಲಿ ಬುಧವಾರನೇ ವಿಶ್ವಾಸಮತ ಯಾಚನೆ ಮಾಡಿ ಕ್ಲೋಸ್ ಮಾಡಿಸ್ತಾರೆ, ಅಂದ್ರೆ ರಾಜೀನಾಮೆಯಿಂದ ಎಂಡ್ ಆಗತ್ತೆ. ಒಂದು ವೇಳೆ ವಿರುದ್ಧವಾದರೆ ಅದು ಇನ್ನೊಂದು ತಿರುವನ್ನ ಪಡೆಯುತ್ತೆ ಅಷ್ಟೇ. ಅದು ಬಿಟ್ಟು ಇವರೆಲ್ಲರೂ ಅದ್ರ ಮಧ್ಯದಲ್ಲಿ ಟ್ರೈ ಮಾಡ್ತಿದ್ದಾರೆ. ಏನು 12ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಮಾನದವರೆಗೆ ಏನೂ ಆಗಲ್ಲ. ಆದರೆ ಒಂದರಲ್ಲಿ ಕ್ಯಾಚ್ ಇದೆ. ಕ್ಯಾಚ್ ಏನು ಅಂದರೆ ಅಪ್ಪಿತಪ್ಪಿ ಸುಪ್ರೀಂ ಕೋರ್ಟ್ ಮಂಗಳವಾರನೂ ಯಾವುದೇ ನಿರ್ಧಾರ ತಗೊಳ್ಳದೆ ಸಾಂವಿಧಾನಿಕ ಪೀಠಕ್ಕೆ ವಿಷಯವನ್ನು ವರ್ಗಾಯಿಸಿ ಬಿಟ್ಟರೆ. ಆಲ್ ರೈಟ್, ಇದರಲ್ಲಿ ಸಿಕ್ಕಾಪಟ್ಟೆ ಸಂವಿಧಾನದ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದೀರಿ ನೀವು, ಆಕ್ರೆ ಅಲ್ಲಿಗೆ ಹತ್ತಲ ಕಡೆಗೆ ಚರ್ಚೆ ಮಾಡೇ ಬಿಡೋಣ, ತೀರ್ಮಾನ ಮಾಡೋಣ, ಒಂದೇ ಸರಿಗಿದ್ದೀನಿ ಅಂತ ಅವ್ರನ್ನ ಅಲ್ಲಿಗೆ ಹಾಕ್ಬಿಟ್ರೆ ಆಗ ಮತ್ತೆ ಸ್ಟೇಟಸ್ ಕೋ ನಿಂತ್ಕೊಂಡ್ಬಿಡುತ್ತೆ. ಆಗೇನಾಗುತ್ತೆ ಚೀಫ್ ಮಿನಿಸ್ಟರ್ಗೆ, ಹಿ ಕೆನಾಟ್ ಎಟರ್ನಲಿ ಕಂಟಿನ್ಯೂ, ನಿರಂತರವಾಗಿ ಸುಪ್ರೀಂ ಕೋರ್ಟ್ ಹೇಳೋರು ನಾನೇನು ಮಾಡಲ್ಲ ಅಂತಾರೆ, ತಮ್ಮ ವಿಶ್ವಾಸಮತವನ್ನು ಪ್ರೂವ್ ಮಾಡಲೇಬೇಕಾಗ. ಆಲ್ರೆಡಿ ಹೇಳಿರೋದ್ರಿಂದ ಸೊ ಆ ಕೋರ್ಟ್ಗೂ ಇವ್ರಿಗೂ ಸಂಬಂಧ ಇಲ್ಲ. ಸೊ ಮಂಗಳವಾರದೊಂದು ವಿಂಡೋ ಇದೆ, ಕಿಟಕಿ ಇದೆ, ಅದಾದ ಮೇಲೆ ಎರಡೂ ಕಡೆ ಪ್ರೆಷರ್ ಬೀಳತ್ವೆ, ತೀರ್ಮಾನ ಆಗಬೇಕು. ಓಕೆ, ರೆಬಲ್ಸ್ ಮುಂಬೈನಲ್ಲಿ ಮಾತನಾಡಿದ್ರು, ಬಳಿಕ ಅವರೊಂದು 10 ರೀಸನ್ಗಳನ್ನು ವಾಟ್ಸಪ್ ಮೂಲಕ ತಮ್ಮ ಕ್ಷೇತ್ರದ ಜನತೆಗೆ ರವಾನೆ ಮಾಡಿದ್ದಾರೆ. ಆ ರವಾನೆ ಮಾಡಿರುವಂತಹ ಕ್ಷೇತ್ರದ ಜನಕ್ಕೆ ಏನು ತಲುಪಿದೆ ಅನ್ನೋದು ಏನಂದರೆ ಭಾಳ ಇಂಪಾರ್ಟೆಂಟ್. ಅಲ್ಲಿ ಈ ಮೇಜರ್ ಅಂದರೆ ರೇವಣ್ಣ ಮೇಲೆ ಅಟ್ಯಾಕು ಹೌದು ಅಲ್ವಾ, ಅದ್ಯಾರ ತುಮಕೂರು ಇವತ್ತು ಅವರು ಎಲ್ಲ ಮಾಡಿದ್ದಾರೆ, ಬೆಳಗಾವಿಯಿಂದ ಶುರುವಾಯಿತು. ಆಲ್ ರೈಟ್, ರೇವಣ್ಣ ಅವರು ಅದ್ಯಾರ ಮುನಿರತ್ನ ಶಾಸಕರು ಮಾತನಾಡಿ ಅವರು ತುಮಕೂರು ರಾಜೀನಾಮೆ ಎಲ್ಲ ರೇವಣ್ಣ ಅವ್ರ ಮೇಲೆ ಎಗರ ಬಿದ್ದಿದ್ದಾರೆ. ಡಿ ಕೆ ಶಿವಕುಮಾರ್ ತಲೆ ಹಾಕಿದ್ದಾರೆ ಬೆಳಗಾವಿನಲ್ಲಿ, ಇಂದು ಒಬ್ಬರು ಎಗರು ಬಿದ್ದಿದ್ದಾರೆ. ಡಿ ಸಿ ಎಂ ಪರಮೇಶ್ವರ್ ನಿರ್ಲಕ್ಷ್ಯ ಅಂತ ಒಬ್ಬರು ಎಗರು ಬಿದ್ದಿದ್ದಾರೆ. ಒಟ್ಟಲ್ಲಿ ಎಲ್ಲರೂ ಎಗರು ಬಿದ್ದಿದ್ದಾರಪ್ಪ, ಅಷ್ಟು ಮಾತ್ರ ನಿಜ. ಓಕೆ, ರೀಸನ್ಸ್ ನೋಡೋಣ. 10 ರೀಸನ್ ಅಥವಾ ಬೈಟ್ ಯಾರ್ಯಾರು ಮಾತಾಡಿದ್ದಾರೆ ನೋಡ್ಬೇಕಲ್ಲ. ಓಕೆ ಸರ್, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ. ನಾನು ಡೆವಲಪ್ಮೆಂಟ್ಗೆ 7-8 ತಿಂಗಳಿಂದ ರೇವಣ್ಣ ಅವ್ರ ಹತ್ರ ಅಲ್ದಿದ್ದೀನಿ. ಎಲಿವೇಟೆಡ್ ಕಾರಿಡಾರ್ ಮಾಡ್ತಾವ್ರೆ, ನಮ್ಮ ಕ್ಷೇತ್ರಕ್ಕೆ ಬಹಳ ಅವಶ್ಯಕತೆ ಇರುವಂತದ್ದು ಬಿಟ್ಟಿದ್ದಾರೆ. ಒಂದು ಸಣ್ಣ ಸೌಜನ್ಯಕ್ಕೂ ಒಂದು ಸಭೆ 24,000 ಕೋಟಿ ಬೆಂಗಳೂರು ಬನ್ರಿ ಮಾತಾಡಿ ಅಂತ ಒಂದು ದಿನ ಕರೆದೆ. ಟೋಟಲ್ ಆಗಿ ರೇವಣ್ಣ ಅವರು ಬೆಂಗಳೂರು ಶಾಸಕರು ಹೋಗ್ಬೇಕು ಅಂದ್ರೆ ಅದಕ್ಕೆ ರೇವಣ್ಣ ಅವರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನಾದ್ರು ಒಂದು ನಿಮ್ಗೆ ಅವಶ್ಯಕತೆ ಇದೆಯಂತ ಕೇಳಿದ್ರು ಸಾಕಾಗಿದೆ. ಈಗ ಈ ರೇವಣ್ಣನ ಕಾರ್ಡ್ದಲ್ಲಿ ಯಾರು ವಾಪಸ್ ಬರಲ್ರಿ? ಅವ್ರ ಅಷ್ಟು ಅವ್ರಿಗೆಲ್ಲ ಹಿಂಸೆ ಮಾಡಿದ್ದಾರೆ, ಅವ್ರೆಲ್ಲ ನೆನೆಸ್ಕೊಂಡ್ಬಿಟ್ರೆ ಅವರೆಲ್ಲ ರೇವಣ್ಣ ಅಂದ್ರೆ ಅವ್ರು ರೇವಣ್ಣ ಹೆಸರು. ಆಕ್ಚುಯಲ್ ಆಗಿ ಅವ್ರ ಕಾರ್ಯಕ್ರಮ ಎಲ್ಲ ರಾವಣನೇ, ಗೊತ್ತಾಯ್ತಾ? ಹೆಸರು ರಾವಣ ಅಂತ ಇಡಬೇಕಾಗಿತ್ತು, ಅದೇನೋ ಹೋಗಿ ರೇವಣ್ಣ ಅಂತ ಇಟ್ಬಿಟ್ಟವ್ರು ಅವರಪ್ಪ ಅಷ್ಟೇ. ಹೌದು ರೀ, ಹಾಗಾದ್ರೆ ಕಾರಣಗಳೇನೇನು ಅಂತ ನೋಡೋಣ ಕ್ವಿಕ್ ಆಗಿ, ಬಿಕಾಸ್ ಮುಗಿಸ್ಬಿಟ್ಟು ನಾ ಹೋಗ್ಬೇಕು. ಚಂದ್ರ ಕಾಯ್ತಿದ್ದಾನೆ. ನಿಜ, ಯಾಕೆ? ನಾನು ಐ ಆಮ್ ವೆರಿ ಹ್ಯಾಪಿ. ನನಗೆ ಆ್ಯಕ್ಚುಲಿ ಅನಿವಾರ್ಯವಾಗಿ ತೊಗೊಂಡಿದ್ದೀನಿ ಅಷ್ಟೇ. ಐ ವಿಲ್ ಎಂಜಾಯ್ ಚಂದ್ರಯಾನನ. ಒಂದು, ಬೆಳಗಾವಿ ಜಿಲ್ಲೆಯ ಮಹಿಳಾ ಶಾಸಕಿಯಿಂದಾಗಿ ಬಿಕ್ಕಟ್ಟು ಆರಂಭ. ಏನು ರೀಸನ್ಸು? ಇವರು ಅವ್ರು ವಾಟ್ಸಾಪಲ್ಲಿ ಕಳಿಸಿರೋದಾ ಅವರು ಕ್ಷೇತ್ರದ ಜನಕ್ಕೆ? ಓಕೆ. ನಂಬರ್ 2, ಬೆಳಗಾವಿ ರಾಜಕೀಯದಲ್ಲಿ ಪ್ರಭಾವಿ ನಾಯಕ ತಲೆ ಹಾಕಿದ್ರು, ಯಾರೂ ಕೇಳಲಿಲ್ಲ. ಅಂದರೆ ಶಿವಕುಮಾರ್ ತಲೆ ಹಾಕಿದ್ರು, ಬೇರೆ ಲೀಡರ್ಗಳೆಲ್ಲ ಬ್ಯಾಮಿಸ್ಕೊಂಡು ಕುತ್ಕೊಂಡ್ಬಿಟ್ರಿ ಆ ಟೈಮಲ್ಲಿ, ಎಲ್ಲ ಮಜಾ ನೋಡ್ತಾ ಇದ್ರಿ, ಹಂಗಾಗಿ ಬಂತು ಇದು ಪರಿಸ್ಥಿತಿ. ನಂಬರ್ 3, ಸರ್ಕಾರದ ಕಾರ್ಯವೈಖರಿನ ಎಲ್ಲೆಲ್ಲೆಲ್ಲಿ ಪ್ರಶ್ನೆ ಮಾಡಿದ್ರು, ಪ್ರಸ್ತಾಪಿಸಿದ್ರು, ಯಾರು ಕ್ಯಾರೇ ಅನ್ನಲಿಲ್ಲ, ದಾತ್ ಪಿರಿಯಾದಿರಲಿಲ್ಲ. ಈಗೆಲ್ಲ ಓಡ್ಬತಾ ಇದ್ದೀರಿ ಕಣ್ಕಣ್ ಕಡೆಗೆ. ನಂಬರ್ 4, CM DCM ಕಚೇರಿನಲ್ಲಿ ಶಾಸಕರು ಏನಾದರೂ ಪತ್ರಗಳನ್ನು ಕೊಟ್ಟರೆ ಅದಕ್ಕೆ ಬೆಲೆನೂ ಇಲ್ಲ, ಕಸದ ಬುಟ್ಟಿಗೂ ಆಗ್ತಿರಲಿಲ್ಲ, ಕೆಲಸನೂ ಮಾಡ್ತಿರಲಿಲ್ಲ. ನಮ್ಮ ಪ್ರಾಬ್ಲಮ್ ಯಾರ ಹತ್ರ ಹೇಳೋಣ, ಎಷ್ಟು ಹೇಳಿದ್ರು ಕೇಳಲ್ಲ. 5, HD ರೇವಣ್ಣ ನಮ್ಮ ಪಕ್ಷದ ಪ್ರಭಾವಿ ಸಚಿವರ ಹಿತಾಸಕ್ತಿಯಿಂದಾಗಿ ಎಲ್ಲ ಇಲಾಖೆ ಕೈ ಹಾಕ್ತಾರೆ, ಒಂದಲ್ಲ ಅವರು ಯಾವ ಇಲಾಖೆ ಬೇಕಾದ್ರೂ ಕೈ ಹಾಕೋರು. ಅದು ಆರಂಭದಿಂದಲೂ ಕೆಲವು ಕಡೆ ಹೋಗಿ ಅದು ಬಂದಿದೆ, ಸೂಪರ್ CM ಅನ್ನೋದು ಬಂದಿದ್ದೆ ಅದಕ್ಕೆ. ಅಂಡ್ ಇದೇ ಮಸ್ಟ್ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಅವರು. 6, ಸಿದ್ದು ಪರಮ ಹಾಗೂ DKC ಸೌಜನ್ಯಕ್ಕೂ ನಮ್ಮ ಸಮಸ್ಯೆ ಕೇಳ್ತಿರಲಿಲ್ಲ. CLP ಕರೆದ್ಬಿಟ್ಟು ಏನಿಲ್ಲ ಏನಿಲ್ಲ ನಡ್ರಿ ನಡ್ರಿ ಅಂತ ಕಾಪಿ ಕೊಡಿಸ್ಬಿಟ್ಟು ಕಳಿಸೋರು ನಮ್ಮನ್ನೇನು ಕೇಳ್ತಿರಲಿಲ್ಲ. CM ಗಮನಕ್ಕೆ ತಂದರೆ ಅವ್ರದ್ದು ಪ್ರಾಬ್ಲಮ್ ಇಲ್ಲ, ಎಕ್ಸೆಪ್ಟ್ ಬ್ರದರ್ ಬಿಟ್ಟರೆ. ಬ್ರದರ್ 1 ಸಿಕ್ತಿತ್ತು, ಜೋಬಳಗೆ ಹಾಕ ಬತಾ ಇದ್ದೋ ಅಷ್ಟೇ, ನಮ್ಮ ಕೈಲಿ ಏನೂ ಸಿಗ್ತಿರಲಿಲ್ಲ. KPCC ಅಧ್ಯಕ್ಷರ ಕಾರ್ಯವೈಖರಿ ನಮಗೊಂಥರ ಜಿಲ್ಲಾಧ್ಯಕ್ಷರ ಕಾರ್ಯವೈಖರಿ ಥರ ಕಾಣಿಸ್ತಿತ್ತು. ಓ, ಒಬ್ಬರು ಅದೇನದು ಫ್ಲಾಪ್ ಅಧ್ಯಕ್ಷರು ಅಂತ ಬೈಕಂಡು ಆಚೆ ಹೋದರು, ಇವರು ಜಿಲ್ಲಾಧ್ಯಕ್ಷರು ಅಂತ ಕರೀತಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗೋಯ್ತು ಎಲ್ಲರಿಗೂ. ಸರ್ಕಾರ ಇದ್ದರೂ ನಮ್ಮ ಕ್ಷೇತ್ರಗಳಿಗೆ ಪ್ರಯೋಜನ ಆಗಲಿಲ್ಲ. ಹಾಗಾಗಿ ಓರ್ ಪ್ರಿಯ ಮತದಾರರೇ, ಮತಬಾಂಧವರೇ, ಬಂದವರೇ, ನಾವು ಈ ಕಾರಣಗಳಿಂದ ಹೋಗಿದ್ದೇವೆ ಅಂತ ಇವರುಗಳು ಹೇಳ್ಕೊಂಡಿದ್ದಾರೆ.
ಅಲ್ ರೈಟ್. ಈ ಮಧ್ಯದಲ್ಲಿ ಕೆಂಡ ಕಾರ್ತಾ ಇದ್ರು ಇವತ್ತು ದೋಸ್ತಿಗಳು ಏನ್ ಮಾಡಿದ್ರು ಸಂಜೆ ಅಂದ್ರೆ ತೀರ್ಮಾನ ಮಾಡಿ ಆರು ಜನ ಘಟಾನುಘಟಿಗಳೆಲ್ಲರೂ ಕಾರ್ಗೆ ಪರಮೇಶ್ವರ್ ವೇಣುಗೋಪಾಲ್ ಸಿದ್ದರಾಮಯ್ಯ ಶಿವಕುಮಾರು ಚೀಫ್ ಮಿನಿಸ್ಟರ್ ಎಲ್ಲ ಎರಡೆರಡು ಕಾರ್ ಹತ್ಕೊಂಡು ಹೊರಟುಬಿಟ್ರು. ನೀವು ಒಂದು ಬಸ್ ಇಟ್ಕೊಂಡಿದ್ರೆ ಒಂದರಲ್ಲೇ ಓಡಾಡ್ಬೋದಾಗಿತ್ತು ಅಲ್ವಾ? ಟ್ರಾಫಿಕ್ ಅವರು ಪ್ರಾಬ್ಲಮ್ ಕಡಿಮೆ ಆಗಿರೋದು. ಎರಡೆರಡು ಕಾರ್ ಓಡಾಗ್ಬಿಟ್ರು ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ. ಅವರೆಲ್ಲ ಸಿಕ್ಕಲಿಲ್ಲ, ಇರೋ ಜಾಗ ಕಂಡು ಹಿಡಿದು ಹೋಗಿ ಬಿದ್ದರು ಅವ್ರ ಮೈ ಮೇಲೆ ಬಿದ್ದು ಏನೇನಾದರೂ ಕೇಳಿದ್ರು ಏನಾದರೂ ಅವ್ರು ಏನು ಒಪ್ಪದಂಗೆ ಈ ಕ್ಷಣಕ್ಕಂತೂ ಕಾಣಿಸ್ತಿಲ್ಲ. ಆದರೆ ಈಗ ಶಿವಕುಮಾರ್ ನೋಡಿ ಶಾಸಕರಿಗೆ ಕರುಣೆ ಬಂದು ಓಹ್ ಈಗ ಕರುಣೆ ಲೆವೆಲ್ಗೆ ಇಳಿಯಿತು. ಹಾಂ, ಬಂದು ಸರ್ಕಾರ ಉಳಿಸ್ಕೊತಾರೆ, ಆಪರೇಷನಿಂದ ಬಿ ಜೆ ಪಿ ಕೈವಾಡ ಇದೇ ರೀ ಸುಮ್ಮನೆ ಏನು ಅಂತ ಹೇಳಿದ್ರು. ಈಗ ಕರುಣೆ ಇಳೀತಾ ಬೆಸ್ಟಲ್ಲ. ದಿನಕ್ಕೊಂದೊಂದು ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಹಿರಿಯರು ಹೇಳಿದ್ದಾರೆ. ಅದನ್ನ ಈಗ ಬೇರೆ ಬೇರೆ ರೂಪದಲ್ಲಿ ಹೇಳ್ತಿದ್ದಾರೆ. ರಾಜ್ಯ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ನಾಳೆ ಪುನಾರಂಭವಾಗಲಿದ್ದು ಅಲ್ಪಮತಕ್ಕೆ ಸರ್ಕಾರ ಕುಸ್ತಿರೋದ್ರಿಂದ ಮುಖ್ಯಮಂತ್ರಿ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟಣ ಹಿಡಿಯೋ ಸಾಧ್ಯತೆಗಳಿವೆ. ಮಂಗಳವಾರದವರೆಗೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕಾಯುವಂತಹ ಬದಲು ನಾಳೆಯೇ ಮುಖ್ಯಮಂತ್ರಿ ವಿಶ್ವಾಸಮತ ಯಾಚಿಸುವಂತೆ ಬಿಜೆಪಿ ದುಂಬಾಲು ಬೀಳುವಂತಹ ಸಾಧ್ಯತೆ ಇದೆ. ಯಡಿಯೂರಪ್ಪ ನಾಳೆ ವಿಧಾನಸಭೆಯಲ್ಲಿ ಸಂಯಮ ಕಾಯ್ದುಕೊಳ್ಳಿ, ಯಾವುದೇ ರೀತಿಯಲ್ಲೂ ಕೂಡ ನೀವು ವಿಚಲಿತರಾಗಬೇಡಿ ಅನ್ನುವಂತಹ ಮಾತುಗಳನ್ನ ಸಂದೇಶಗಳನ್ನ ನೀತಿ ಪಾಠವನ್ನು ತಮ್ಮ ಶಾಸಕರಿಗೆ ಹೇಳಿದ್ದಾರೆ. ವಿದಾಯ ಭಾಷಣದ ವೇಳೆ ಸಿಎಂ ಒಂದಷ್ಟು ಕೆರಳಿಸುವ ರೀತಿಯಲ್ಲಿ ವಾಗ್ದಾಳಿಯನ್ನು ಮಾಡಬಹುದು, ಎಲ್ಲರೂ ಶಾಂತವಾಗಿ ಇರಿ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ನಿಮಗೆ ಕಳಕಳಿ ಇದ್ದು ಪ್ರಾಮಾಣಿಕತೆ ಇದ್ದರೆ ದಯಮಾಡಿ ಸೋಮವಾರನೇ ರಾಜೀನಾಮೆ ಕೊಡಬೇಕು, ಇಲ್ಲದೇ ಇದ್ದರೆ ಸೋಮವಾರ ಹೇಳದಂತೆ ಕಾನ್ಫಿಡೆನ್ಸ್ ಓಟನ್ನು ಮೂವ್ ಮಾಡಿ ನಂತರ ಏನು ತೀರ್ಮಾನ ಆಗುತ್ತೋ ಅದರಂತಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿಲ್ಲ, ಜನ ಪರಿತಪಿಸ್ತಿದ್ದಾರೆ, ಜನ ಸಮಸ್ಯೆಯಲ್ಲಿದ್ದಾರೆ. ಸ್ಥಿರವಾದಂಥ ಸರ್ಕಾರ ಬರೋದಕ್ಕೆ ಮುಖ್ಯಮಂತ್ರಿಗಳ ಅವಕಾಶವನ್ನು ಮಾಡಿಕೊಡಬೇಕು, ಅವರು ರಾಜೀನಾಮೆಯನ್ನು ಕೊಡಬೇಕು, ಇಲ್ಲ ಬಹುಮತವನ್ನು ಸಾಬೀತು ಮಾಡೋಕ್ಕೆ ದಿನಾಂಕವನ್ನು ನಿಗದಿ ಮಾಡಬೇಕನ್ನುವಂಥ ಆಗ್ರಹ. ಆಲ್ ರೈಟ್, ಹಂಗೇನು ಆಗ್ಬಿಡತ್ತೆ ಅಂತಲ್ಲ ನನ್ನ ಪ್ರಕಾರದಲ್ಲಿ, ಅದು ಆಗ್ಲಿಕ್ಕಿಲ್ಲ. ನಾಳೆ ಏನು ಒಂದಷ್ಟು ಗಲಾಟೆ ಮಾಡ್ಕೋಬಹುದು ಅಷ್ಟೇ ಇವರುಗಳು. ಬೇಕಾದ್ರೆ ಮಂಗಳವಾರ ಸುಪ್ರೀಂ ಕೋರ್ಟ್ ಆಮೇಲೆ ಏನಿದ್ರು ಇನ್ನು ರಿವರ್ಸ್ ಆಪರೇಷನ್ ಏನು ಕಾಂಗ್ರೆಸ್ಗೆ ಆಗ್ತಾ ಇಲ್ಲ ಅನ್ಸುತ್ತೆ. ಅಲ್ಲ, ಅವ್ರ ಹತ್ರ ಇರೋರನ್ನೇ ಆಪರೇಷನ್ ಮಾಡಿ ಕರ್ಕೊಂಬರಕ್ ಆಗ್ತಿಲ್ಲ, ಇನ್ನು ರಿವರ್ಸ್ ಏನು ಇವ್ರು ಆಪರೇಷನ್ ಮಾಡೋದು ಅದು ಆಗ್ತಿಲ್ಲ. ಈ ಮಧ್ಯದಲ್ಲಿ ಬಿ ಜೆ ಪಿಯ ಇನ್ಚಾರ್ಜ್ ಸಂಘಟನಾ ಕಾರ್ಯದರ್ಶಿ ಆಗಿದ್ದಂಥ ಸಂತೋಷ್ ಅವರನ್ನು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಿಸಿಕೊಳ್ಳಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾದ ಅಮಿತ್ ಶಾ ಅವರು. ಮೂಲತಃ ಉಡುಪಿ ಜಿಲ್ಲೆಯವರು, 2006 ಬಿ ಜೆ ಪಿ ಕಾರ್ಯದರ್ಶಿಯಾಗಿದ್ದರು, ಹಿಂದೆ ಸಂಘಟನಾ ಕಾರ್ಯದರ್ಶಿಯ ಕೆಲಸ ಮಾಡಿದರು. ಅಲ್ಲಿ ರಾಮ್ಲಾಲ್ ಅಂತ ಇದ್ದರು, ತುಂಬ ಹಿರಿಯ ನಾಯಕರು, ಹಿರಿಯ ವರ್ಕರು. ಈಗ ಅವ್ರ ಜಾಗಕ್ಕೆ ಇವರು ಹೋಗಿದ್ದಾರೆ. ಬಿ ಎಲ್ ಸಂತೋಷ್ ಅವ್ರನ್ನ ನೇಮಕ ಮಾಡಿ ಆದೇಶ ಮಾಡಿದ್ದಾರೆ. ಕರ್ನಾಟಕಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಂಘ ಪರಿವಾರದಿಂದ ಬಂದಿರುವಂತಹ ಹಿರಿಯ ವ್ಯಕ್ತಿಗೆ ಈ ಸ್ಥಾನ ಸಿಕ್ಕಿರುವಂತಹದ್ದು ಈ ಚಿಕ್ಕ ವಯಸ್ಸಿನಲ್ಲಿ ಸ್ವಾಗತಾರ್ಹ ಸಂಗತಿ. ಅದಕ್ಕಾಗಿ ಬಿ ಎಲ್ ಸಂತೋಷ್ ಅವರಿಗೆ. ಓಕೆ, ಇಲ್ಲಿಗೆ ಇವತ್ತಿನ ನಮ್ಮ ರಾಜಕೀಯ ವರದಿಗಾರಿಕೆ ಮುಗದಂಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಉಡಾವಣೆ ಕತೆ ಹೇಳ್ಬಿಟ್ಟಿದೀವಿ, ಯಾವುದೋ ಲೋಕಲ್ ಲೆವೆಲ್ ಉಡಾವಣೆ ಹೇಳಿದೀವಿ. ಹಿಂಗೆ ನಡ್ಕೊಂಡು ಹೋದ್ರೆ ಮಂಗಳವಾರ ಆದ್ಮೇಲೆ ಇಲ್ಲಿ ಸರ್ಕಾರ ಉಡಾವಣೆ ಆಗ್ಬೋದು, ಅಥವಾ ಕೆಲವೊಮ್ಮೆ ಏನಾಗುತ್ತೆ ಉಡಾವಣೆಗಳಲ್ಲಿ ಅಂತಂದ್ರೆ, ಅದೇ ನಮ್ಮ ಇಸ್ರೋ ಉಡಾವಣೆಗಳಲ್ಲಿ ಸ್ಯಾಟಲೈಟ್ ಹರಿಸ್ತೀವಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ಕೆಲವು ಗೊಂದಲ ಬಂದ್ಬಿಡುತ್ತೆ. 9, 8, 6 ಅಂತ ಬಂದಿರ್ತಾರೆ, ಬರುತ್ತೆ, ಬರ್ಬೋದು, ಅಬಾರ್ಟ್ ಕ್ಯಾನ್ಸಲ್ ಅಂದ್ಬಿಡ್ತಾರೆ. ಅವಾಗ ತಪ್ಪಾದ್ರೆ, ಹೌದು, ಏನೋ ರಾಂಗ್ ಆದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅಷ್ಟೆಲ್ಲ ಚೆಕ್ ಮಾಡ್ಕೊಂಡಿರ್ತಾರೆ, ಎಲ್ಲ ಕಂಪ್ಯೂಟರೈಸ್ಡ್ ರೇ, ವಾರ್ನಿಂಗ್ ಕೊಡತ್ತದು, ಕೊಟ್ಟ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಅಬೌಟ್ ನೋ ಅಂದ್ಬಿಡ್ತಾರೆ. ಹಾಗೆ ಈ ಉಡಾವಣೆಯಲ್ಲಿ ಮಂಗಳವಾರದವರೆಗೂ ನಾವು ಕಾಯೋಣ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ 9, 8 ಅಂತ ಸ್ಟಾರ್ಟ್ ಮಾಡ್ಬೋದು ನಾವು. 5ಕ್ಕೆ ಬಂದಾಗ ಅಬೌಟ್ ನೋ ಅಂತ ನಿಂತೋಗ್ಬೋದು ಉಡಾವಣೆ ಹೇಳಕ್ ಬರಲ್ಲ. ಸದ್ಯಕ್ಕಂತೂ ಉಡಾವಣೆ ನಿಶ್ಚಿತ, ಇಲ್ಲಿ ಗೊತ್ತಿಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ.